ಜನ ಅನೇಕ ಸಂಕಷ್ಟಗಳು ಸಿಕ್ಕಿ ಬೆಲೆ ಏರಿಕೆಯಿಂದ ತತ್ತರಗೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ದರವನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಏರಿಸಿದ ಪರಿಣಾಮ ಇದು ಎಲ್ಲ ರಂಗದಲ್ಲಿ ಪರಿಣಾಮ ಆಗುತ್ತೆ. ಸಾರಿಗೆಯವರು ಸಹ ನಾವು ಜಾಸ್ತಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಬರುವಂಥ ದಿವಸಗಳಲ್ಲಿ ಜನರು ಬದುಕೋದು ಕಷ್ಟ ಆಗುತ್ತೆ ಅನ್ನುವಂಥ ವಿಷಯ ಗೊತ್ತಿದ್ರೂ ಸಹ ಈ ರೀತಿ ಒಂದು ತೀರ್ಮಾನಕ್ಕೆ ಬಂದಿರುವಂಥ ಅಕ್ಷಮ್ಯ ಅಪರಾಧ. ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಜನರ ಸಂಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಈಗಲಾದರೂ ನೀವು ಏರಿಕೆ ಮಾಡಿರುವಂಥ ದರವನ್ನು ವಾಪಸ್ ಪಡಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಧನ್ಯವಾದ. ಅಲ್ಲ, ಸಿದ್ದರಾಮಯ್ಯವ್ರು ಯಾವತ್ತೂ ಅದನ್ನು ಹೇಳ್ತಾರೆ, ಕೇಂದ್ರ ಸರ್ಕಾರದ ಕಡೆ ಬಿಟ್ಟು ತೋರಿಸೋದಕ್ಕಿಂತ ನೀವೇನು ಮಾಡ್ತಾ ಇದ್ದೀರ ಅನ್ನೋದು ಭಾಳ ಮುಖ್ಯವಾಗಿರುವಂಥದ್ದು. ಜನ ಅನೇಕ ಸಂಕಷ್ಟಗಳಿಗೆ ಸಿಕ್ಕಿ ಬೆಲೆ ಏರಿಕೆಯಿಂದ ತತ್ತರಗೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ದರವನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಏರಿಸಿದ ಪರಿಣಾಮ ಇದು ಎಲ್ಲ ರಂಗದಲ್ಲಿ ಪರಿಣಾಮ ಆಗುತ್ತೆ. ಸಾರಿಗೆಯವರು ಸಹ ನಾವು ಜಾಸ್ತಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಬರುವಂಥ ದಿವಸಗಳಲ್ಲಿ ಜನರು ಬದುಕೋದು ಕಷ್ಟ ಆಗುತ್ತೆ ಅನ್ನುವಂಥ ವಿಷಯ ಗೊತ್ತಿದ್ರೂ ಸಹ ಈ ರೀತಿ ಒಂದು ತೀರ್ಮಾನಕ್ಕೆ ಬಂದಿರುವಂಥ ಅಕ್ಷಮ್ಯ ಅಪರಾಧ. ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಜನರ ಸಂಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಈಗಲಾದರೂ ನೀವು ಏರಿಕೆ ಮಾಡಿರುವಂಥ ದರವನ್ನು ವಾಪಸ್ ಪಡಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಧನ್ಯವಾದ. ಅಲ್ಲ, ಸಿದ್ದರಾಮಯ್ಯವ್ರು ಯಾವತ್ತೂ ಅದನ್ನು ಹೇಳ್ತಾರೆ, ಕೇಂದ್ರ ಸರ್ಕಾರದ ಕಡೆ ಬಿಟ್ಟು ತೋರಿಸೋದಕ್ಕಿಂತ ನೀವೇನು ಮಾಡ್ತಾ ಇದ್ದೀರ ಅನ್ನೋದು ಭಾಳ ಮುಖ್ಯವಾಗಿರುವಂಥದ್ದು. ಜನ ಅನೇಕ ಸಂಕಷ್ಟಗಳಿಗೆ ಸಿಕ್ಕಿ ಬೆಲೆ ಏರಿಕೆಯಿಂದ ತತ್ತರಗೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ದರವನ್ನು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಏರಿಸಿದ ಪರಿಣಾಮ ಇದು ಎಲ್ಲ ರಂಗದಲ್ಲಿ ಪರಿಣಾಮ ಆಗುತ್ತೆ. ಸಾರಿಗೆಯವರು ಸಹ ನಾವು ಜಾಸ್ತಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಬರುವಂಥ ದಿವಸಗಳಲ್ಲಿ ಜನರು ಬದುಕೋದು ಕಷ್ಟ ಆಗುತ್ತೆ ಅನ್ನುವಂಥ ವಿಷಯ ಗೊತ್ತಿದ್ರೂ ಸಹ ಈ ರೀತಿ ಒಂದು ತೀರ್ಮಾನಕ್ಕೆ ಬಂದಿರುವಂಥ ಅಕ್ಷಮ್ಯ ಅಪರಾಧ. ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಜನರ ಸಂಕಷ್ಟಗಳನ್ನ ಅರ್ಥ ಮಾಡಿಕೊಂಡು ಈಗಲಾದರೂ ನೀವು ಏರಿಕೆ ಮಾಡಿರುವಂಥ ದರವನ್ನು ವಾಪಸ್ ಪಡಿಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಧನ್ಯವಾದ. ಅಲ್ಲ, ಸಿದ್ದರಾಮಯ್ಯವ್ರು ಯಾವತ್ತೂ ಅದನ್ನು ಹೇಳ್ತಾರೆ, ಕೇಂದ್ರ ಸರ್ಕಾರದ ಕಡೆ ಬಿಟ್ಟು ತೋರಿಸೋದಕ್ಕಿಂತ ನೀವೇನು ಮಾಡ್ತಾ ಇದ್ದೀರ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.